ಕಣ್ಣು ಮುಚ್ಚಿ ಕುಳಿತುಕೊಂತೀರಾ? ಕಣ್ಣು ಮುಚ್ಚಿದಾಗ ಕನ್ನಡಕದ ಅಗತ್ಯವಿಲ್ಲ, ನಾವು ಹೇಳೋ ಸೂಚನೆಯನ್ನು ಕೇಳಿಸ್ಕೊಳ್ತಾ ಹೋಗ್ತೀರಾ. ನಿಮ್ಮ ಪಾದಗಳನ್ನು ಗಮನಿಸಿ, ಮೊಳಕಾಲು ಮಂಡಿಗಳು ತೊಡೆಯ ಭಾಗ, ನಿಮ್ಮ ಸೊಂಟ ಹಿಪ್ ಜಾಯಿಂಟ್ ಗಮನಿಸಿ, ನಿಮ್ಮ ಹೊಟ್ಟೆ ಜಠರ ಡಯಾಫ್ರಮ್ ಮಸಲ್ಸ್ ಎದೆ ಭಾಗವನ್ನು ಗಮನಿಸ್ತೀರಾ? ಎರಡು ಭುಜಗಳು, ತೋಳು, ಮೊಳಕಾಯಿ, ಮುಂಗೈ, ಮಣಿಕಟ್ಟು, ಹಸ್ತ, ಕೈಬೆರಳು ಗಮನಿಸಿ, ಕುತ್ತಿಗೆ ಕಂಠ, ನಿಮ್ಮ ಮುಖ, ಕೆನ್ನೆಗಲ್ಲ ಗಮನಿಸಿ, ಎರಡು ಕಿವಿಗಳು, ಕಿವಿಯ ಹೊರಭಾಗ ಒಳಭಾಗ ಗಮನಿಸ್ತೀರಾ? ನಿಮ್ಮ ಮೂಗು, ನಾಸಿಕ ದ್ವಾರ, ನಿಮ್ಮ ಬಾಯಿ, ಎರಡೂ ಕಣ್ಣುಗಳನ್ನು ಗಮನಿಸಿ, ಕಣ್ಣುಗುಡ್ಡೆ, ಕಣ್ಣಿನ ಲೆನ್ಸ್, ಆಪ್ಟಿಕ್ ನರಗಳು, ಎರಡು ಹುಬ್ಬುಗಳು, ಹಣೆ ನೆತ್ತಿ, ತಲೆಯ ಹಿಂಭಾಗ, ಕುತ್ತಿಗೆ ಹಿಂಭಾಗ, ಬೆನ್ನು, ಕೆಳಗೆ ಸೊಂಟ, ನಿತಂಬ, ಬಟಕ್ಸ್ ಗಮನಿಸಿ, ತೊಡೆಯ ಹಿಂಭಾಗ, ಮೀನು ಕಂಡ, ಹಿಮ್ಮಡಿ, ಪಾದ ಮತ್ತು ಕಾಲು ಬೆರಳು ಗಮನಿಸ್ತಾ ಹೋಗ್ತೀರಾ? ದೀರ್ಘವಾಗಿ ಉಸಿರಾಡಿ, ಟೇಕ್ ಎ ಲಾಂಗ್ ಬ್ರೆತ್, ಉಚ್ಛ್ವಾಸ ನಿಚ್ಛ್ವಾಸ, ಉಸಿರೊಳಕ್ಕೆ ಉಸಿರು ಹೊರಕ್ಕೆ, ಮತ್ತೊಮ್ಮೆ ನಿಮ್ಮ ಗಮನ ನಿಮ್ಮ ತಲೆ, ನಿಮ್ಮ ಮುಖ, ಕಣ್ಣುಗಳು, ನಿಮ್ಮ ಕುತ್ತಿಗೆ, ಎರಡು ಭುಜಗಳು, ಎರಡು ಕೈಗಳು, ನಿಮ್ಮ ಎದೆ ಹೊಟ್ಟೆ, ಎರಡು ಕಾಲುಗಳು, ಪಾದ ಮತ್ತು ಕಾಲು ಬೆರಳು ನೋಡುತ್ತಾ ಹೋಗ್ತೀರಾ? ಕೀಪ್ ಆನ್ ಅಬ್ಸರ್ವಿಂಗ್. ನಿಮ್ಮ ಸ್ಥೂಲ ಶರೀರವು ನಿಧಾನವಾಗಿ ಮೇಲೆ ಬರಲಿ. ಬ್ರಹ್ಮರು ತಾವರೆ ಕಮಲದ ಮೂಲಕ ಮಹಾವಿಷ್ಣುವಿನ ನಾಭಿಯಿಂದ ಹೊರಗೆ ಬಂದ ಹಾಗೆ ಭೂಮಿತಃ ಭುವರ್ಲೋಕ ಭುವರಾತ್ ಸ್ವರ್ಗಲೋಕ ಸ್ವರ್ಗಲೋಕಾತ್ ಮಹರ್ಲೋಕ ಜನಲೋಕ ತಪಲೋಕ ಸತ್ಯಲೋಕ. ಬ್ರಹ್ಮಾಂಡದ ತುತ್ತ ತುದಿಯಲ್ಲಿ ಯುವರ್ ಆನ್ ಟಾಪ್ ಆಫ್ ಅಬೌಡ್ ಆಫ್ ಹಿರಣ್ಯಗರ್ಭ. ಮನುಷ್ಯರ ಹಲವಾರು ನ್ಯೂನತೆಗಳು, ಅಡೆತಡೆಗಳು, ಯಾವುದೇ ದೋಷಗಳಾಗಿರಲಿ, ಅವೆಲ್ಲವನ್ನು ಭಗವಂತನ ಪಾದ ಅರ್ಪಿಸಿ, ಮನುಷ್ಯಾಣಾಂ ಕೃತೆ ವಿಘ್ನಃ ಅನೇಕ ಕಾರಣಾತ್ ಆಗಮಂತಿ, ಪೂರ್ವಜನ್ಮ ಕೃತಂ ಪಾಪಂ ಅಸ್ಮಿನ್ ಜನ್ಮನಿ ಪ್ರಾರಬ್ಧ ಕರ್ಮ ಕಾರಣಾತ್ ವಾ ಮಾಯಾಃ ಭ್ರಮಃ ಅವಿದ್ಯಾ ಚ ಕಾರಣ ವಾ ತಾಪತ್ರಯಃ ಕಸ್ಮಾದ್ ಎಲ್ಲಿಂದಲೇ ಬಂದಿರಲಿ. ನಿಮ್ಮ ಎಲ್ಲ ಪಶ್ಚಾತ್ತಾಪ, ಪ್ರಾಯಶ್ಚಿತ್ತ, ಕ್ಷಮಾಪಣೆ ಭಗವಂತನ ಪಾದಗಳಿಗೆ ಅರ್ಪಿಸಿ ಮನಸ್ಸಿನಲ್ಲಿ ಮಂತ್ರವನ್ನು ಜಪಿಸಿರಿ. ದೇವಾನಾಂ ದೇವಃ ವಿಶ್ವೇಶ್ವರಃ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ ಸ್ವರೂಪ ಮಹಾವಿಷ್ಣು ಪಾದಚರಣೇಶು ಸಮರ್ಪಿತ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಎಲ್ಲ ಲೋಕಗಳ ಒಡೆಯ, ಇಡೀ ಜಗತ್ತಿಗೆ ಆಧಾರ, ಗಗನ ತುಂಬ ನೀನೇ ವ್ಯಾಪಿಸಿದ್ದರು, ಧ್ಯಾನ ಯೋಗಿಗಳ ಹೃದಯದಲ್ಲೂ ನೀನೇ ಇರುವೆ. ಅಲ್ಲಿಯೋ ಇಲ್ಲಿಯೋ ಅತ್ರ ತತ್ರ ಸರ್ವತ್ರ ಸರ್ವಾಂತರ್ಯಾಮಿ ಸರ್ವವ್ಯಾಪಿ ಸರ್ವಶಕ್ತ ನಂಬಿ ಶರಣಾದ ಭಕ್ತರ ಸದಾ ಉದ್ಧರಿಸಿ ಕಾಪಾಡುವ ಈ ಲೋಕದ ಭಾವಭಯದಿಂದ ಮುಕ್ತಿ ಕೊಡುವ ಪರಬ್ರಹ್ಮ ಸ್ವರೂಪ ಮಹಾವಿಷ್ಣು ಚರಣಗಳಿಗೆ ನಮಿಸುತ್ತ ವಂದಿಸುತ್ತ ಅದ್ವೈತಂ ಅಚ್ಯುತಂ ಅನಾದಿಂ ಅನಂತರೂಪಂ ಆದ್ಯ ಪುರಾಣ ಪುರುಷಂ ನವಯವನಂ ಚ ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತಿಂ ಗೋವಿಂದಂ ಆದಿಪುರುಷಂ ತಂ ಅಹಂ ಭಜಾಮಿ. ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಶಿವಸ್ಯ ಹೃದಯಂ ವಿಷ್ಣು ವಿಷ್ಣೋಶ್ಚ ಹೃದಯಂ ಶಿವ. ನಿಮ್ಮ ಎಲ್ಲ ಸಗುಣ ಭಾವವನ್ನು ನಿರ್ಗುಣ ಬ್ರಹ್ಮನೊಂದಿಗೆ ವಿಲೀನಗೊಳಿಸಿ ಅವರ ಮೂಲಕವೇ ನಿಮ್ಮ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳನ್ನು ಗಮನಿಸಿ ಅಬ್ಸರ್ವ್ ದ ಫಿಸಿಕಲ್ ಬಾಡಿ ಸ್ಥೂಲ ಶರೀರವನ್ನು ನಿಮ್ಮ ಅಸ್ಥಿಪಂಜರ ದೇಹದಲ್ಲಿರುವ ಎಲ್ಲ ಮೂಳೆಗಳ ರಚನೆ ಆಲ್ ದ ಬೋನ್ಸ್ ಆ್ಯಂಡ್ ಬೋನ್ ಜಾಯಿಂಟ್ಸ್ ಗಮನಿಸಿ ಅಬ್ಸರ್ವ್ ದ ಸ್ಪೈನಲ್ ಕಾರ್ಡ್ ಬೆನ್ನು ಮೂಳೆಯನ್ನು ಗಮನಿಸ್ತೀರಾ ಆ್ಯಂಡ್ ಯುವರ್ ಬ್ರೈನ್ ಆ್ಯಂಡ್ ದ ನರ್ವಸ್ ಸಿಸ್ಟಮ್ಸ್ ಮೇರುದಂಡ
ಎಲ್ಲ ನರಮಂಡಲಗಳು, ನರ್ವಸ್ ಸಿಸ್ಟಮ್ಸ್ ಆ್ಯಂಡ್ ಯುವರ್ ಬ್ರೈನ್ ಗಮನಿಸಿ. ಜೀರ್ಣಾಂಗ ಜೀರ್ಣಕ್ರಿಯೆ, ಅಬ್ಸರ್ವ್ ದ ಡೈಜೆಸ್ಟಿವ್ ಸಿಸ್ಟಮ್, ಮೌತ್ ಏನಸ್ ಬಾಯಿಂದ ಗುದದ್ವಾರದ ಗಮನಿಸಿ. ವಿಸರ್ಜನಾಂಗಗಳನ್ನು ಗಮನಿಸ್ತೀರ, ಅದ ಎಕ್ಸ್ಕ್ರೀಟರಿ ಸಿಸ್ಟಮ್, ಮೂತ್ರಪಿಂಡಗಳು ಮೂತ್ರಕೋಶಗಳು ಗಮನಿಸಿ. ನಿಮ್ಮ ಹೃದಯ ರಕ್ತ ಸಂಚಾರ ಗಮನಿಸ್ತಾ ಹೋಗಿ. ನಿಮ್ಮ ಎಲ್ಲ ಲಿಂಫ್ಯಾಟಿಕ್ ಸಿಸ್ಟಮ್ಸ್, ಲಿಂಫ್ ಆರ್ಗನ್, ರೋಗ ನಿರೋಧಕ ಶಕ್ತಿ ಕೊಡುವಂಥ ಇವೆಲ್ಲವನ್ನು ಗಮನಿಸಿ. ಓನ್ಲಿ ವುಮೆನ್, ಸ್ತ್ರೀಯರು ಮಾತ್ರ ಗರ್ಭಕೋಶವನ್ನು ಗಮನಿಸಿ. ಯುಟೆರಸ್ ಅಬ್ಸರ್ವ್ ಮಾಡಿ. ಓನ್ಲಿ ಮೆನ್, ಪುರುಷರು ಮಾತ್ರ ಪ್ರಾಸ್ಟೇಟ್ ಗ್ರಂಥಿಯನ್ನು ಗಮನಿಸ್ತೀರ. ಶರೀರದಲ್ಲಿರುವ ಎಲ್ಲ ಮಾಂಸಖಂಡಗಳು, ಅಬ್ಸರ್ವ್ ದ ಮಸ್ಕ್ಯುಲಾರ್ ಸಿಸ್ಟಮ್, ನಿಮ್ಮ ತ್ವಚೆಯ ಚರ್ಮ ಕೂದಲು, ಅಬ್ಸರ್ವ್ ದ ಹೇರ್ ಸ್ಕಿನ್ ಗಮನಿಸಿ. ನಿಮ್ಮ ಸ್ಥೂಲ ಶರೀರವು ಪರಬ್ರಹ್ಮನಿಗೆ ಶರಣಾದಾಗ ಸೂಕ್ಷ್ಮ ಶರೀರವನ್ನು ಗಮನಿಸ್ತೀರಾ, ಅಬ್ಸರ್ವ್ ದ ಸಟಲ್ ಬಾಡಿ. ನಿಮ್ಮ ಎಲ್ಲ ಭಾವನೆಗಳು, ಎಲ್ಲ ಗುಣಗಳು, ಎಲ್ಲ ಗುಣಗಾನ ಸ್ವಭಾವಗಳು, ಆಲ್ ಯುವರ್ ನೇಚರ್, ಬಿಹೇವಿಯರ್, ಕ್ಯಾರೆಕ್ಟರ್ಸ್ ಗಮನಿಸಿ. ಭಾವನಾತ್ಮಕ ಶರೀರದ ನಂತರ ಮನುಶರೀರ, ದ ಮೆಂಟಲ್ ಬಾಡಿ ಆ್ಯಂಡ್ ಯುವರ್ ಮೈಂಡ್, ಯುವರ್ ಥಾಟ್ಸ್, ಥಿಂಕಿಂಗ್ ಪ್ಯಾಟರ್ನ್ಸ್, ನಿಮ್ಮ ಮನಸ್ಚಿತ್ತ ಆಲೋಚನಾ ವಿಧಾನಗಳು, ಚಿಂತಾ ಪ್ರಕಾರಗಳು ಸುಮ್ಮನೆ ಗಮನಿಸಿ. ಸ್ಥೂಲ ಸೂಕ್ಷ್ಮ ಶರೀರಗಳು ಗಮನಿಸಿದ ನಂತರ ನಿಮ್ಮೆಲ್ಲರ ಜನ್ಮ ಜನ್ಮಾಂತರಕ್ಕೆ ಕಾರಣವಾಗಿರೋ ಕಾಸಲ್ ಬಾಡಿ, ಕಾರಣ ಶರೀರವನ್ನು ಗಮನಿಸ್ತೀರ. ಎಲ್ಲ ಜನ್ಮಗಳ ಸಾಂಚಿತ ಕರ್ಮವು ಇದರಲ್ಲಿ ದಾಖಲಾಗಿರುವುದು. ಸ್ಥೂಲ ಸೂಕ್ಷ್ಮ ಕಾರಣ ಶರೀರದ ಗಮನಿಸಿದಂತರ ಇದು ಯಾವುದಕ್ಕೂ ಅಂಟದ ನಿಮ್ಮಲ್ಲೇ ಇರುವ ಜೀವಾತ್ಮನನ್ನು ಗಮನಿಸಿ. ಜೀವಾತ್ಮನು ಸದಾ ಪರಬ್ರಹ್ಮನ ನಿತ್ಯ ಸಂಪರ್ಕದಲ್ಲಿರುವ ಸತ್ಯವು ಗೋಚರವಾದೊಡನೆ ಅದವೇ ಸನಾತನವು, ಶಾಶ್ವತವು, ಶುದ್ಧವು, ಪರಿಶುದ್ಧವು, ತುರಿಯಾಸ್ಥಿತಿಯಲ್ಲಿರುವ ಅವಸ್ಥಾತ್ರಯಗಳನ್ನು ದಾಟಿ ಮಿಗಿಲಾಗಿರುವ ತತ್ವವು ಎಂದು ಅರಿಯುತ್ತಾ ಗೋ ಟು ದ ಫ್ಯೂಚರ್ ಟೈಮ್, ಭವಿಷ್ಯತ್ ಕಾಲಕ್ಕೆ ಹೋಗಿ. ನಿಮ್ಮ ಎಲ್ಲ ಸಂಕಲ್ಪಗಳು ಆ ಭಗವಂತನ ಕೃಪೆಯಿಂದನೇ ಹೇಗೆಲ್ಲ ನೆರವೇರುತ್ತಿದೆ ಗಮನಿಸಿ. ಅಬ್ಸರ್ವ್ ಯುವರ್ ಹೋಮ್ ಆ್ಯಂಡ್ ಯುವರ್ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಮನೆ, ಗೃಹ, ಎಲ್ಲ ಕುಟುಂಬ ಸದಸ್ಯರನ್ನು ಗಮನಿಸ್ತೀರಾ. ಇಂದು ಕಲಿತ ಈ ಧ್ಯಾನದ ಮೂಲ ತತ್ವವು ಅದ್ವೈತ ನಿರ್ಗುಣ ಪರಬ್ರಹ್ಮನನ್ನು ಅವಲಂಬಿಸಿರುವುದು. ವ್ಯಕ್ತದಿಂದ ಅವ್ಯಕ್ತವು, ಸಗುಣದಿಂದ ನಿರ್ಗುಣಕ್ಕೆ, ಡ್ಯುಯಾಲಿಟಿಯಿಂದ ನಾನ್ ಡ್ಯುಯಾಲಿಟಿಗೆ, ಗೊಂದಲಗಳಿಂದ ಗೊಂದಲರಹಿತವಾದ ಸ್ಥಿತಿಗೆ ಹೋಗುವುದೇ ಅದ್ವೈತ ಧ್ಯಾನದ ಪದ್ಧತಿಯು. ಏನೇ ಧ್ಯಾನ ಮಾಡಿದರೂ, ಏನೇ ಪೂಜೆ ಪುನಸ್ಕಾರ ಹೋಮ ಹವನ ಮಾಡಿದರೂ ನಮ್ಮಲ್ಲಿ ಈ ಐದು ವಿಧವಾದ ಆಧ್ಯಾತ್ಮಿಕ ಗೊಂದಲಗಳು ಇರಬಾರದು. ಗೊಂದಲ ಒಂದು, ಸಂಕಟ ಬಂದಾಗ ವೆಂಕಟರಮಣ, ಸಂತೋಷ ಬಂದಾಗ ವೆಂಕಟರಮಣ. ಸಂಕಟ ಬಂದರೂ ಸಂತೋಷ ಬಂದರೂ ಸದಾ ವೆಂಕಟರಮಣ ಪರಬ್ರಹ್ಮ ಈ ಒಂದು ಸ್ಥಿತಿಯಲ್ಲಿರಬೇಕು. ಯಾವ ಸಂದರ್ಭದಲ್ಲಿಯೂ ಭಗವಂತನನ್ನು ಮರೆಯಬಾರದು. ಸಂತೋಷ ಕೊಟ್ಟಂತಹ ಭಗವಂತನನ್ನು ನಾವು ಸಂತೋಷದ ಸ್ಥಿತಿಗೆ ಬಂದಾಗ ಮರೆಯಬಾರದು. ಎಲ್ಲ ಸಂದರ್ಭಗಳಲ್ಲೂ ಭಗವದ್ಭಕ್ತಿಗೆ ತಲೆಬಾಗಬೇಕು. ಆಧ್ಯಾತ್ಮಿಕ ಗೊಂದಲ ಎರಡು, ಡೀಲ್ ಆರ್ ಡಿವೋಷನ್ ವಿತ್ ದ ಗಾಡ್, ದೇವರೊಡನೆ ವ್ಯವಹಾರ ಮಾಡಬೇಕು, ಭಕ್ತಿ ಮಾಡಬೇಕು. ಸದಾ ಭಕ್ತಿಯೇ ಅವರಿಗೆ ಬೇಕಾಗಿರುವುದು. ಎಲ್ಲ ಲೋಕಗಳ ಒಡೆಯರಾಗಿರುವಾಗ ನಾವು ಅವರಿಂದ ಏನನ್ನು ಡೀಲ್ ಮಾಡದಲೇ ಅವರೊಡನೆ ಭಕ್ತಿ ಬಿಟ್ಟರೆ ಮತ್ತೇನು? ಆತ್ಮಭಕ್ತಿಗೆ ಅವರು ಸುಲಭವಾಗಿ ಒಲಿಯುವರು. ಇದು ಬ್ರಹ್ಮ ಸಂಹಿತೆಯಲ್ಲೂ ಕೂಡ ಅಧ್ಯಾಯ 5 ಶ್ಲೋಕ 33 ದಾಖಲಾಗಿದೆ ಎಂದು ಅರಿಯುತ್ತಾ ಯಾವುದೇ ಕಂಡೀಷನ್ಸ್, ಕರಾರು ಇಲ್ಲದೆ
ಭಗವಂತನಿಗೆ ತಲೆ ಬಾಗಬೇಕು. ಆಧ್ಯಾತ್ಮಿಕ ಗೊಂದಲ ಮೂರು, ದೇವರನ್ನು ಭಕ್ತಿ ಮಾಡುವುದು ಹೊರತು ದೇವರನ್ನು ಭಗವಂತನನ್ನು ತೆಗಳಬಾರದು, ಯಾವುದೇ ವಿಧದಲ್ಲೂ ನಿಂದಿಸಬಾರದು, ಯಾವುದೇ ಪರಿಸ್ಥಿತಿಯಲ್ಲೂ ನಿಂದಿಸದೆ ಭಕ್ತಿ ಮಾಡಬೇಕು, ದೇವರ ವಿಧಾನಗಳನ್ನು ಪೂಜಾ ವಿಧಾನಗಳನ್ನು ಯಾವುದನ್ನು ಟೀಕಿಸಬಾರದು, ದೇವರ ಹೆಸರಿನಲ್ಲಿ ಅನಾಚಾರ ದೈವದ್ರೋಹ ದೈವನಿಂದನೆ ಮಾಡಿದರೆ ತಾಪತ್ರಯದಲ್ಲಿರುವ ಆದಿ ದೈವಿಕಕ್ಕೆ ಗುರಿಯಾಗುವುದು. ಹಾಗಾಗಿ ಆಧ್ಯಾತ್ಮಿಕ ಗೊಂದಲ ಮೂರರಿಂದ ಹೊರಗೆ ಬರಬೇಕು. ಆಧ್ಯಾತ್ಮಿಕ ಗೊಂದಲ ನಾಲ್ಕು, ಧ್ಯಾನ ಮಾಡುವಾಗ ಭಗವಂತನನ್ನು ನೆನೆಯಬಾರದೆ, ಇದು ಮೂಲ ಗೊಂದಲ. ಈ ವಿಧಾನವು ಆಸ್ತಿಕ್ಯ ಅಂದರೆ ದೇವರಲ್ಲಿ ಭಗವಂತನಲ್ಲಿ ನಂಬಿಕೆ ಇಟ್ಟು ಮಾಡುವುದರಿಂದ ಸನಾತನದ ಮೂಲ ಸಂಸ್ಕೃತಿಯ ಒಳಪಟ್ಟಿದೆ. ಯಾರೆಲ್ಲ ಭಗವಂತನನ್ನು ಸದಾ ಧ್ಯಾನ ಮಾಡಿದಂಥ ಪ್ರಹ್ಲಾದರಾಗಬಹುದು, ಧ್ರುವಕುಮಾರ ಆಗಬಹುದು, ಭಕ್ತ ಕುಂಬಾರ, ಬೇಡರ ಕಣ್ಣಪ್ಪ, ಆಜಮಿಳನಾಗಿರಬಹುದು, ಕನಕದಾಸರಾಗಿರಬಹುದು, ಎಲ್ಲರೂ ಭಗವಂತನನ್ನು ನೆನೆದು ಅವರ ದಾಸರಾದಾಗ ಎಲ್ಲ ಬಂಧನಗಳಿಂದ ವಿಮೋಚನೆಗೊಂಡರು, ಸಾಕ್ಷಾತ್ಕಾರಗೊಂಡರು. ಹಾಗಾಗಿ ಧ್ಯಾನದಲ್ಲಿ ದೇವರನ್ನು ನೆನೆದಾಗ ಕಡಿಮೆ ಅವಧಿ ಧ್ಯಾನ ಮಾಡಿದರೂ ಭಗವಂತನು ಸಂತೃಪ್ತನಾಗುವನು ಎಂದು ಹೇಳುತ್ತಾ, ಆಧ್ಯಾತ್ಮಿಕ ಗೊಂದಲ ಐದು, ವೈಷ್ಣವ ಶೈವ ಎಂಬ ಭೇದಗಳಿಗೆ ನಾವು ಅಂಟಬಾರದು. ಏಕೆಂದರೆ ಸೃಷ್ಟಿ ಮಾಡುವ ಬ್ರಹ್ಮರು, ನಾವು ಜನಿಸಿ ಮರಣ ಹೊಂದೋರಿಗೂ ನಮ್ಮನ್ನು ನೋಡಿಕೊಳ್ಳುವ ಸ್ಥಿತಿ ಮಾಡುವ ವಿಷ್ಣುವು, ಕೊನೆಯಲ್ಲಿ ಅಂತ್ಯ ಮಾಡುವ ಶಿವರು, ತ್ರಿಮೂರ್ತಿಗಳು ನಿರ್ಗುಣ ಪರಬ್ರಹ್ಮ ಅವ್ಯಕ್ತ ಅದ್ವೈತ ಸ್ಥಿತಿಯಿಂದಲೇ ಬಂದಿರುವರು. ಹಾಗಾಗಿ ಶಿವನನ್ನು ಆರಾಧನೆ ಮಾಡಿದರೂ ಪರಬ್ರಹ್ಮನನ್ನು ಆರಾಧಿಸಿದಂತೆ, ವಿಷ್ಣುವಿನ ಆರಾಧನೆ ಮಾಡಿದರೂ ಕೂಡ ಪರಬ್ರಹ್ಮನ ಆರಾಧಿಸಿದಂತೆ, ಯಾರನ್ನೇ ತೆಗಳಿದರೂ ಪರಬ್ರಹ್ಮನನ್ನೇ ತೆಗಳಿದಂತಾಗುವುದು, ಈ ಪಾಪಕೃತ್ಯಗಳು ನಮಗೆ ಬೇಡವಾಗಿದೆ ಎಂದು ಅರಿಯುತ್ತಾ, ಹಾಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಯಾರಲ್ಲೂ ಯಾವ ಲೋಪವನ್ನು ಹುಡುಕದೆ ವಿಷ್ಣು ಪುರಾಣದಲ್ಲಿ ಇದು ಸಾಕ್ಷಾತ್ ದಾಖಲಾಗಿದೆ ಎಂದು ಅರಿಯುತ್ತಾ, ಈ ಎಲ್ಲ ಆಧ್ಯಾತ್ಮಿಕ ಐದು ಗೊಂದಲಗಳಿಂದ ನಾವು ಹೊರಗೆ ಬಂದಾಗ ನಾವು ಮಾಡುವ ಒಂದು ಸರಳ ಪದ್ಧತಿ ಅದ್ವೈತ ಧ್ಯಾನವು ಶ್ರೇಷ್ಠ ಮಟ್ಟದ ಫಲವನ್ನು ಕೊಡುವುದು. ಈಗಾಗಲೇ ಛಾಂದೋಗ್ಯ ಉಪನಿಷತ್ತಲ್ಲಿ ದಾಖಲಾಗಿರುವ ವೈಶ್ವಾನರ ಧ್ಯಾನ ಪದ್ಧತಿಯನ್ನು ನೀವೆಲ್ಲರೂ ಪ್ರಾಯೋಗಿಕವಾಗಿ ಅಳವಡಿಸಿಕೊಂಡಿರುವಿರಿ. ಆದರೆ ಆಧ್ಯಾತ್ಮಿಕ ಗೊಂದಲಗಳು ಇದ್ದಾಗ ಅವು ಪರಿಪೂರ್ಣವಾಗಿ ಸಾಕಾರಗೊಳ್ಳುವುದಿಲ್ಲ. ಹಾಗಾಗಿ ಎಲ್ಲ ಆಧ್ಯಾತ್ಮಿಕ ಗೊಂದಲಗಳನ್ನು ಬಿಡಬೇಕು. ಅಂದರೆ ನಮ್ಮಲ್ಲಿರುವ ಅಹಂಕಾರಗಳು ಅರಿಷಡ್ವರ್ಗಗಳನ್ನು ಬಿಟ್ಟಾಗ, ಇದನ್ನೆಲ್ಲ ಯಥಾವತ್ ಅನುಷ್ಠಾನ ಮಾಡಿದಾಗ ಸರ್ವ ದೋಷಗಳಿಂದ ಸರ್ವ ಪಾಪಗಳಿಂದ ಮುಕ್ತಿ ಹೊಂದುವೆವು, ಬಿಡುಗಡೆ ಹೊಂದುವೆವು. ಕೃಷ್ಣರು ಭಗವದ್ಗೀತೆಯಲ್ಲಿ ನಮ್ಮೆಲ್ಲರಿಗೂ ಅಭಯವನ್ನು ಕೊಟ್ಟಿರುವರು. ಅದು ಅರ್ಜುನನಿಗಷ್ಟೇ ಅಲ್ಲ, ಶರಣಾದ ಎಲ್ಲ ಭಕ್ತರಿಗೂ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ನಾಶಜ. ಹಾಗಾಗಿ ಎಲ್ಲ ವಿಚಾರಗಳನ್ನು, ನೂರೆಂಟು ಗೊಂದಲಗಳನ್ನು ಪರಿತ್ಯಜಿಸಿ ಅವರೋರ್ವರಿಗೆ ಶರಣಾದಾಗ ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದುವೆವು, ಇದರಲ್ಲಿ ಅನುಮಾನವೇ ಬೇಡ ಹೇಳುತ್ತಾ, ಸಾಮೂಹಿಕವಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಧ್ಯಾನ ಮಾಡಿದರೂ ಕೂಡ ಅದ್ಭುತವಾದ ಶಕ್ತಿಯು ನಿಮ್ಮದಾಗುವುದು, ನಿಮ್ಮ ಎಲ್ಲ ಸಂಕಲ್ಪಗಳು ಬೇಗ ಬೇಗ ಸಿದ್ಧಿಗೊಳ್ಳುವುದು ಎಂದು ಅರಿಯುತ್ತಾ, ಹುಣ್ಣಿಮೆ ಧ್ಯಾನದಂದು ಮಾಡುವ ಧ್ಯಾನವು ಕೂಡ ಫಲಪ್ರದಾಯವಾಗುವುದು, ಸಾಮೂಹಿಕ ಧ್ಯಾನವು ಕೂಡ ಹೆಚ್ಚು ಫಲಪ್ರದಾಯವಾಗಿರುವುದು, ನೀವು ಭಾಗವಹಿಸುವ ಎಲ್ಲ ಸತ್ಸಂಗದಲ್ಲೂ ಕೂಡ ಸಾಮೂಹಿಕವಾಗಿರುವುದು ಧ್ಯಾನವು ಸುಂದರವಾದ ಅದ್ಭುತವಾದ ಈ ಅದ್ವಿತೀಯ ಅದ್ವೈತ ಜ್ಞಾನವನ್ನು ಭಗವಂತನ ರೂಪದಲ್ಲಿ ನೀವೆಲ್ಲರೂ ಪಡೆದಿರಿ. ಇವೆಲ್ಲವೂ ಶಾಶ್ವತವಾಗಿ ನಿಮ್ಮ ಜ್ಞಾಪಕ ಶಕ್ತಿಯಲ್ಲಿ ಅಡಗಿರುವುದು.
ಉನ್ನತ ಲೋಕದಲ್ಲಿ ನೀವು ಗಳಿಸಿದ ಭಗವದ್ ಆಶೀರ್ವಾದ, ದೈವ ಕೃಪೆ, ಸಾಕ್ಷಾತ್ಕಾರ ಎಲ್ಲವನ್ನ ನಿಮ್ಮೊಂದಿಗೆ ಪಡೆದು ಆವರಣದ ಮೂಲಕ ನಿಧಾನವಾಗಿ ಬಂದು ತಲುಪುವಿರಿ. ಸತ್ಯಲೋಕ ಬ್ರಹ್ಮಾದಿ ದೇವತೆಗಳೇ ವಂದಿಸಿ ನಮಿಸುತ್ತಾ, ಸತ್ಯಲೋಕದಿಂದ ತಪೋಲೋಕ ವ್ಯಾಸಗುರಿಗಳು ನಮಸ್ಕರಿಸಿ, ಸನತ್ ಕುಮಾರರಿಗೆ ವಂದಿಸಿ ನಮಿಸುತ್ತ, ಅಲ್ಲಿಂದ ಜನಲೋಕ ಋಷಿವರಣ್ಯರು ಸಪ್ತ ಋಷಿ ಮಂಡಲರಿಗೂ ನಮಿಸಿ, ಮಹರ್ಲೋಕ ಊರ್ಧ್ವ ದೇವತೆಗಳು ನಮಿಸಿ ವಂದಿಸುತ್ತಾ, ಅಲ್ಲಿಂದ ಸ್ವರ್ಗಲೋಕ ಇಂದ್ರಾದಿ ದೇವತೆಗಳಿಗೂ ಪಂಚಭೂತಗಳು ನಮಿಸಿ ವಂದಿಸುತ್ತಾ, ಭುವರ್ಲೋಕ ಯಕ್ಷಾದಿ ದೇವತೆಗಳು ಗಂಧರ್ವರಿಗೆ ವಂದಿಸಿ ನಮಿಸುತ್ತ, ಭೂಲೋಕ ಭೂಮಾತೃಗೂ ವಂದಿಸಿ ನಮಿಸುತ್ತ, ಎಲ್ಲ ನಿರ್ಗುಣ ಪರಬ್ರಹ್ಮನ ಧ್ಯಾನಿಸುವ ಎಲ್ಲ ಜೀವಾತ್ಮನಿಗೂ ನಮಿಸುತ್ತ, ಊರ್ಧ್ವಲೋಕದಲ್ಲಿ ಅವ್ಯಕ್ತನಾಗಿ ನಿರ್ಗುಣ ಬ್ರಹ್ಮನಾಗಿರುವ ಮಹಾವಿಷ್ಣು ಹಾಗೂ ಭೂಲೋಕದಲ್ಲಿ ಸಗುಣ ರೂಪದಲ್ಲಿರುವ ಶ್ರೀ ಶ್ರೀನಿವಾಸ ನಮ್ಮ ನಿಮ್ಮ ಎಲ್ಲರನ್ನ ಕಾಪಾಡುತ್ತಲಿರೋ ಸಲಹುತ್ತಲೇ ಇರೋ ಎಂದೆಂದಿಗೂ ಇಂದಿಗೂ ಮುಂದೆಯೂ ಕೂಡ ಎಂದು ಅರಿಯುತ್ತ, ನಿಮ್ಮ ಮನಸ್ಸಿನಲ್ಲಿ ಚಿತ್ತದಲ್ಲಿ ಸಚ್ಚಿತ್ ಆನಂದವು ಸದಾ ಆನಂದವು ಶಾಶ್ವತವಾಗಿ ಈ ಅದ್ವೈತ ಧ್ಯಾನವು ಮೂಲ ಸನಾತನ ಧರ್ಮದಿಂದ ಉಪನಿಷತ್ತಲ್ಲಿ ವ್ಯಾಖ್ಯಾನದಲ್ಲಿ ಕೂಡಿರುವ ತತ್ವದಿಂದ ಕೂಡಿರುವುದು. ಆ ಭಗವಂತನ ಕೃಪೆಯಿಂದ ಇದು ಜಗತ್ತಿನಾದ್ಯಂತ ಹೇಗೆಲ್ಲ ಪ್ರಚಾರಗೊಳ್ಳುತ್ತಾ ಇರುವುದು ನೋಡುತ್ತಾ ಸುಂದರವಾದ ಅದ್ವೈತ ಧ್ಯಾನವನ್ನು ಮಾಡಿದಿರಿ. ಭಗವಂತರು ಸದಾ ನಿಮ್ಮನ್ನು ರಕ್ಷಿಸುವುದು ಅರಿಯುತ್ತಾ ತಿಳಿಯುತ್ತಾ ನಿಧಾನವಾಗಿ ಧ್ಯಾನದಿಂದ ಹೊರಗೆ ಬರೋಣ. ಸ್ಲೋಲಿ ಕಮ್ ಔಟ್ ಆಫ್ ದಿಸ್ ಧ್ಯಾನ. ದಶ ನವ ಅಷ್ಟ ಕಿ ಬುದ್ಧ ಬೋಮ್ಸ್ ಆನ್ ಯುವರ್ ಐಸ್, ಎರಡು ಹಸ್ತಗಳನ್ನು ನಿಮ್ಮ ಕಣ್ಣಿನ ಮೇಲೆ ಇಟ್ಕೊಳ್ತೀರಾ. ಸಪ್ತಃ ಷಟ್ ಪಂಚ ಕಾಲುಗಳನ್ನು ಅಲುಗಾಡಿಸ್ತೀರಾ. ಚತ್ವಾರಿ ತ್ರೀಣಿ ದ್ವೇಕಂ, ನಿಧಾನವಾಗಿ ಕಣ್ಣುಗಳನ್ನು ತೆರೆದು ಸ್ಲೋಲಿ ಓಪನ್ ಯುವರ್ ಐಸ್, ನಿಮ್ಮ ಅನುಭವಗಳನ್ನು ಎರಡು ನಿಮಿಷ ಹಂಚಿಕೊಳ್ತೀರಾ. ಧನ್ಯವಾದ ಧನ್ಯವಾದ.